ನಿನ್ನೆ ಹೇಳಿದ್ದೀನಿ, 100 ದಿನ ಬಹಳ ದೊಡ್ಡ ಮೈಲಲ್ಲಿ ಆಗಲಿರೂ ಕೂಡ ಮುಂದಿನ ಒಂದು ದಿಕ್ಕಸೂಚಿ ಇರುವಂತದ್ದು. ಈ 100 ದಿನದಲ್ಲಿ ನಾವು ಯಾವ ರೀತಿ ಭದ್ರ ಮತ್ತು ಭರವಸೆ ಹೆಜ್ಜೆಗಳನ್ನಿಟ್ಟಿದ್ದೇವೆ, ದಿಟ್ಟ ಹೆಜ್ಜೆಗಳನ್ನಿಟ್ಟಿದ್ದೇವೆ, ಕೆಲವು ಸಂದರ್ಭಗಳಲ್ಲಿ ದಿಟ್ಟ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇವು ಬರುವಂಥ ದಿನಗಳಲ್ಲಿ ನಮ್ಮ ಸರ್ಕಾರ ಜನಪರವಾಗಿ ಯಾವ ನಿಟ್ಟಿನಲ್ಲಿ ಹೋಗುತ್ತೆ ಅನ್ನುವಂಥ ಒಂದು ದಿಕ್ಕನ್ನು ತೋರಿಸ್ತಾರೆ. ಹಲವಾರು ಕ್ರಮಗಳನ್ನು ತೆಗೆದುಕೊಂಡು ಅಮೃತ ಯೋಜನೆಗಳನ್ನು ಮಾಡಿದ್ದೇವೆ, ರೈತರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಯೋಜನೆ ಮಾಡಿದ್ದೇವೆ, ಬಡವರಿಗೆ ಸಂಧ್ಯಾ ಸುರಕ್ಷಾ, ಅಂಗವಿಕಲರ ಮಾಸಾಸನ, ವಿಧವಾ ಮಾಸಾಸನ ಎಲ್ಲ ಹೆಚ್ಚು ಮಾಡಿದ್ದೇವೆ. ಇದಲ್ಲದೆ ಇನ್ನೂ ಹಲವಾರು ಯೋಜನೆಗಳನ್ನು ಮಾಡಬೇಕನ್ನುವಂಥ ಚಿಂತನೆ ನಮ್ಮದಿದೆ. ಆರ್ಥಿಕ ಬೆಳವಣಿಗೆ ಈಗ ಚೇತರಿಸ್ಕೊಳ್ತಾ ಇದೆ, ಅದರ ನೋಡಿಕೊಂಡು ಬರುವಂಥ ದಿನಗಳಲ್ಲಿ ಇನ್ನೂ ಜನಪರ ಕೆಲಸ ಮಾಡಿ ಎರಡು ಚಿಂತನೆ ನಾನು. ಒಂದು, ವ್ಯವಸ್ಥೆಯಲ್ಲಿ ಸುಧಾರಣೆ ಆಗಬೇಕು, ಜನರ ಹತ್ತಿರ ಸರ್ಕಾರ ಹೋಗಬೇಕು, ಜನರ ಹತ್ತಿರ ಸರ್ಕಾರಿ ಸೇವೆಗಳು ಹೋಗಬೇಕು, ಇದು ಒಂದು ಚಿಂತನೆ. ಇನ್ನೊಂದು, ಆರ್ಥಿಕತೆ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮಾನವ ಸಂಪನ್ಮೂಲನ್ನು ಉಪಯೋಗ ಮಾಡ್ಕೋಬೇಕು. ಉದಾಹರಣೆಗೆ ನಮ್ಮದು ತಲಾವಾರು ಆದಾಯ ಒಟ್ಟಾರೆ ರಾಜ್ಯದ್ದು ಬೇರೆ ರಾಜ್ಯಗಳು ಹೋಲಿಸಿದಾಗ ಅದು ಮೊದಲನೇ 5ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಅದರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಪಾಲು ಈಗ ಎಲ್ಲ ವರ್ಗದವ್ರ ಜನ ಮಾಡಬೇಕು. ಆದ್ದರಿಂದ ವಿಶೇಷವಾದಂಥ ಕಾರ್ಯಕ್ರಮ SC ST OBC ಮತ್ತು ಬಡವರು ಇವರನ್ನು ಕೂಡ ಆರ್ಥಿಕತೆಯಲ್ಲಿ ಪಾಲ್ಗೊಳ್ಬೇಕನ್ನೋ ಸಲ ವಿಶೇಷವಾದಂಥ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಕಾರ್ಯಕ್ರಮ ಜೊತೆಗೆ ಆರ್ಥಿಕ ನೆರವನ್ನು ನೀಡಿ ಅವ್ರನ್ನೂ ಕೂಡ ಆರ್ಥಿಕತೆಯಲ್ಲಿ ತೊಡಗಿಸ್ಬೇಕು. ಮಾನವ ಸಂಪನ್ಮೂಲ ವಿಶೇಷವಾಗಿ ಹೆಣ್ಣುಮಕ್ಕಳು ಇದರಲ್ಲಿ ತೊಡಗಿಸ್ಬೇಕನ್ನುವಂಥ ಚಿಂತನೆ ನಮ್ಮದಾಗಿದೆ. ಅದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ದೇವೆ ಮತ್ತು ಆಡಳಿತ